सचिव सोमण्णा कांग्रेस सेरतारे अंत वदंतिया बेन्नल्ले पुत्र अरुण सोमण्णा मातनाडिरतक्कंत वीडियो वंदु वैरल आगिदे। अरुण सोमण्णा ओब्ब व्यक्तिय मेले विपरीतवागि सिट्टागि मातनाडुत्तारे, हागादरे यार मेले अरुण सोमण्णा अवर सिट्टु? सचिव सोमण्ण कांग्रेस सेरतारे अंत वदंतिया बेन्नल्ले मगन सिट्टु, सचिव सोमण्ण अवर मगन सिट्टु। अरुण सोमण्ण मातनाडिरतक्कंत वीडियो वंदु ईग फुल वैरल आगता इदे। आ आडियोदल्लि अरुण सोमण्णनवरु सिट्टागिद्दारे, हागादरे यार मेले अवर सिट्टु? ओब्ब व्यक्तियन्न टार्गेट माडि मातनाडिदारे, तुंबा विवरवागि हेळ्तारे बट हेसरन्न हेळल्ल। आ व्यक्तिय मेले विपरीतवागि सिट्टागिद्दारे। याव दोड्ड राजकारणीय मग अरुण सोमण्ण अवरिगे अड्डगालागिद्दारे अंत प्रश्ने। बीजेपी सोमण्ण मत्तु अवर पुत्र इब्बरिगू कूड टिकेट कोडबेकु अंत बेडिकेयन्न सोमण्ण अवरु इट्टिद्दारे अन्नलागुत्ता इदे। आदरे अदे विचारवन्न इट्टुकोंडु ओब्ब दोड्ड राजकारणीय मगनोब्ब नमगे अड्डगाल हाकिद्दारे। अवरु मुंदे नेक्स्ट लीडर नाने अंत बिल्ड अप कोड्ता इद्दारे। नानु राजकारणक्कोस्कर हुट्टिल्ल, राजकारणदल्ले नानु सायल्ल अंतल्ल ವಿಪರೀತವಾಗಿ ಮಾತನಾಡಿದ್ದಾರೆ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ। ಹಾಗಾದ್ರೆ ಅರುಣ್ ಸೋಮಣ್ಣ ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ? ಈಗ ವೈರಲ್ ಆಗಿರತಕ್ಕಂತ ವಿಡಿಯೋದಲ್ಲಿ ಅರುಣ್ ಸೋಮಣ್ಣ ಆಡಿರತಕ್ಕಂತ ಮಾತು, ಅವರು ಹೇಳ್ತಾರೆ ನಮ್ಮ ಪಕ್ಕದಲ್ಲಿ ಹಿರಿಯರೊಬ್ಬರು ಇದ್ದಾರೆ, ಅವರು ಸೀಟ್ ಅನ್ನು ತ್ಯಾಗ ಮಾಡಿದ ಬಳಿಕ ಮಗನ ದರ್ಬಾರ್ ಶುರುವಾಗುತ್ತೆ, ನೆಕ್ಸ್ಟ್ ಲೀಡರ್ ನಾನೇ ಅಂತ ಎಲ್ಲಾ ಕಡೆ ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಹೋದಲ್ಲಿ ಬಂದಲ್ಲಿ ಇವರೇ ಪೋಸ್ಟ್ ಕೊಡ್ತಾ ಇದ್ದಾರೆ। ಬಹಿರಂಗ ಸಭೆಯೊಂದರಲ್ಲಿ ಸೋಮಣ್ಣ ಅವರ ಪುತ್ರ ಅರುಣ್ ಓರ್ವ ವ್ಯಕ್ತಿಯನ್ನ ವಿಪರೀತವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ। ಹಾಗಾದ್ರೆ ಏನು ಮಾತನಾಡಿದ್ದಾರೆ ಅಂತಕಂತದನ್ನ ನೋಡೋಣ ಮೊದಲಿಗೆ। ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವರ ಸೀಟ್ನ ತ್ಯಾಗ ಮಾಡಿ ಅವರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿಗೆ ಅವನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು। ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ। ಸರ್ ಮರ್ಯಾದೆ ಕೊಟ್ಟು ನಿಮಗೆ ಮಾತಾಡ್ತಾ ಇದ್ದೀನಿ, ಏಕವಚನದಲ್ಲಿ ನನಗೂ ಮಾತಾಡಕ್ಕೆ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕವಚನದಲ್ಲಿ ಮಾತಾಡಿದೆ। ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ। ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿಗೆ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು। ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ। ಸರ್ ಮರ್ಯಾದೆ ಕೊಟ್ಟು ನಿಮಗೆ ಮಾತಾಡ್ತಾ ಇದ್ದೀನಿ, ಏಕವಚನದಲ್ಲಿ ನನಗೂ ಮಾತಾಡಕ್ಕೆ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕವಚನದಲ್ಲಿ ಮಾತಾಡಿದೆ। ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ। ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿಗೆ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು। ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ। ಸರ್ ಮರ್ಯಾದೆ ಕೊಟ್ಟು ನಿಮಗೆ ಮಾತಾಡ್ತಾ ಇದ್ದೀನಿ, ಏಕವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕವಚನದಲ್ಲಿ ಮಾತಾಡಿದೆ। ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ। ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ, ಏಕವಚನದಲ್ಲಿ ಮಾತನಾಡತಕ್ಕಂತ ವ್ಯಕ್ತಿಯೊಬ್ಬ, ಬಹಳ ಹಿರಿಯರ ಪುತ್ರ ಆತ, ನೆಕ್ಸ್ಟ್ ನಾನೇ ಅಂತ ಎಲ್ಲಾ ಕಡೆ ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ, ಯಾರು ಆ ಹಿರಿಯ ರಾಜಕಾರಣಿ, ಯಾರು ಆ ಹಿರಿಯ ರಾಜಕಾರಣಿಯ ಪುತ್ರ, ಯಾರ ಬಗ್ಗೆ ಅರುಣ್ ಸೋಮಣ್ಣ ಮಾತನಾಡಿದ್ದಾರೆ? ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿಗೆ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು। ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ। ಸರ್
ಮರ್ಯಾದೆ ಕೊಟ್ಟು ನಿಮಗೆ ಮಾತಾಡ್ತಾ ಇದ್ದೀನಿ, ಏಕವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ನಮ್ಮ ಪಕ್ಷ